ಮೂಗವಾರ್ತೆ ಗೆ ಸ್ವಾಗತ ನಾನು ರಮ್ಯಾ ನರೇಂದ್ರ ಮೋದಿ ಅವರ ಕಲ್ಪನೆಯಿಂದ ಆಗಿರುವ ವಿಶ್ವಕರ್ಮ ಯೋಜನೆ ಪಿಎಂ ಸುವಿಧಿ ಯೋಜನೆ ಅನುಷ್ಠಾನದ ಬಗ್ಗೆ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ತುಮಕೂರಿನಲ್ಲಿ ಮಾಜಿ ಸಚಿವ ರಾಮದಾಸ್ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರ ಕಲ್ಪನೆಯಿಂದ ಆಗಿರುವ ವಿಶ್ವಕರ್ಮ ಯೋಜನೆ ಪಿಎಂ ಸುವಿಧಿ ಯೋಜನೆ ಅನುಷ್ಠಾನದ ಬಗ್ಗೆ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಮುಂಬೈ ಕರ್ನಾಟಕ ಕಲ್ಯಾಣ ಕರ್ನಾಟಕ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇಲ್ಲಿ ಪ್ರವಾಸ ಮಾಡಲಾಗುವುದು ಎಂದು ತಿಳಿಸಿದರು ಹೈನುಗಾರಿಕೆ ಕ್ಯಾಟರಿಂಗ್ ಅಡುಗೆ ಸಹಾಯಕರು ಅಡುಗೆ ಭಟ್ಟರು ಚಿಂದಿ ಆಯುವವರು ಟೈಲರ್ ದೋಭಿನಗರ ಪ್ರದೇಶದಲ್ಲಿರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ನೋಂದಣಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ನಗರದ ಶಾಸಕ ಜ್ಯೋತಿ ಗಣೇಶ್ ಗ್ರಾಮಾಂತರ ಶಾಸಕ ವಿ ಸುರೇಶ್ ಗೌಡ ಎಸ್ಪಿ ಚಿದಾನಂದ್ ಹೆಬ್ಬಕರ್ ರವಿ ಸದಾಶಿವಯ್ಯ ಇತರರು ಹಾಜರಿದ್ದರು ಪಿಎಂ ಸ್ವನಿಧಿಯ ದೃಷ್ಟಿಯಿಂದ ಸಾಲ ಮೇಳವನ್ನ ಮಾಡಲಿಕ್ಕೆ ಆದೇಶ ಆಗಿದೆ ಇನ್ನು ಮುಂದೆ ಪ್ರತಿ ಬ್ಯಾಂಕ್ನಲ್ಲಿ ಬುಧವಾರ ಸಾಲ ಮೇಳವನ್ನ ಸ್ವನಿಧಿಗೋಸ್ಕರ ಕೊಡ್ತಾರೆ ಯಾರದು ಲೋಕಲ್ ಬಾಡಿಯಿಂದ ಲೆಟರ್ ಬಂದಿರುತ್ತೆ ಅವರಿಗೆ ಬ್ಯಾಂಕ್ನವರೇ ಫೋನ್ ಮಾಡಿ ಕೊಡ್ತಾರೆ ಇನ್ನು ಮುಂದೆ ಯಾರೇ ಬ್ಯಾಂಕ್ನವರು ಸುತ್ತಿಸ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲ ನೇರವಾಗಿ ಎಲ್ ಓ ಆರ್ ಕೊಟ್ಟಂಥವ್ರಿಗೆಲ್ಲ ಕೊಡಬೇಕು ಅಂತ ಆದೇಶ ಆಗಿದೆ ಸಾಲವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಈ ಜಿಲ್ಲೆಯ ಪ್ರವಾಸದಲ್ಲಿ ಬಂದಿದೆ ಈಗಾಗಲೇ 20 ಜಿಲ್ಲೆಗಳ ಪ್ರವಾಸವನ್ನು ಈ ದೃಷ್ಟಿಯಿಂದ ಕಂಪ್ಲೀಟ್ ಮಾಡಿದ್ದೇನೆ ಮುಂಬೈ ಕರ್ನಾಟಕ ತುಮಕೂರಿನಲ್ಲಿ ಜಯ ಕರ್ನಾಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆದಿದೆ ಜಯ ಕರ್ನಾಟಕ ಸಂಘಟನೆ ನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗೂ ನಗರ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಂಡಿತ್ತು ಈ ವೇಳೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಪಿ ಸುಧೀರ್ ಮಾತನಾಡಿ ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆ ಅಸಹಾಯಕರಿಗೆ ಧ್ವನಿಯಾಗಿ ಅವರಿಗೆ ನೆರವಾಗುವ ಆಶಯದಿಂದ ಜಯ ಕರ್ನಾಟಕ ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ ನಾಡು ನಾಡಿನ ಜನರ ಹಿತ ಕಾಯುವ ಸಂಕಲ್ಪ ಮಾಡಿ ಸಂಘಟನೆಗೆ ಬನ್ನಿ ಎಂದು ಹೇಳಿದರು ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಅದೇ ರೀತಿ ಕರ್ನಾಟಕ ಅಂತ ಏನು ನಾಮಕರಣ ಆಗಿ 50ನೇ ವರ್ಷದ ಸುವರ್ಣ ಮಹೋತ್ಸವದ ಒಂದು ಇದನ್ನು ಕೂಡ ತಿಳಿಸ್ತಾ ಇದ್ದೀನಿ ಇವತ್ತೇನು ನಮ್ಮ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಅವರ ಒಂದು ನೇತೃತ್ವದಲ್ಲಿ ನಗರ ಘಟಕ ರಚನೆ ಆಗ್ತಾ ಇದೆ ತುಂಬ ಒಂದು ಸ್ವಾಗತಾರ್ಹ ಮತ್ತು ನವಂಬರ್ 1ನೇ ತಾರೀಕು ಏನೆಲ್ಲ ಪದಗ್ರಹಣ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ದಿನ ಅಂತ ನಾನು ಭಾವಿಸ್ತೀನಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಇವತ್ತೇನೆಲ್ಲ ಒಂದು ಒಳ್ಳೆಯ ಒಂದು ಮನಸ್ಸು ಮಾಡಿ ಸಂಘಟನೆಗೆಲ್ಲ ಬರ್ತಿದ್ದಾರೆ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೆಚ್ಚಿನದಾಗಿ ಬಂದವರ ಅಶಕ್ತರ ನಿರ್ಗತಿಕರ ಮತ್ತು ಏನು ಹಿಂದುಳಿದ ವರ್ಗ ಇದೆ ಅವ್ರಿಗೆಲ್ಲ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ನಮ್ಮ ಸಂಘಟನೆಯವರು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಸಂಘಟನೆಯಲ್ಲಿ ಜನಪರ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ನಾಯಕತ್ವ ರೂಪಿಸಿಕೊಳ್ಳಬಹುದು ಸಮಾಜದಲ್ಲಿ ಹಲವರ ಸಮಸ್ಯೆಗಳಿವೆ ಚುನಾಯಿತ ಪ್ರತಿನಿಧಿಗಳು ನಿರ್ಲಕ್ಷಿಸಿರುವ ಸಮಸ್ಯೆಗಳನ್ನು ಗುರುತಿಸಿ ಅವುಗಳ ನಿವಾರಣೆಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನ್ಯಾಯ ದೊರಕಿಸಿ ಜನರ ವಿಶ್ವಾಸ ಗಳಿಸಬೇಕು ಎಂದು ಹೇಳಿದರು ಸುವರ್ಣ ಕರ್ನಾಟಕದ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತಿನ ಈ ಸುಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಗರ ಅಧ್ಯಕ್ಷರು ಮತ್ತು ನಗರ ಪದಾಧಿಕಾರಿಗಳ ನೇಮಕವನ್ನು ಮಾಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟ ಮುಖಾಂತರ ಸಮಾಜ ಸೇವೆ ಮಾಡಬೇಕು ಅಂತ ಎಲ್ಲ ಯುವಕರು ಜಯ ಕರ್ನಾಟಕ ಸಂಘಟನೆ ಸೇರ್ಪಡೆ ಆಗಬೇಕು ಅಂತ ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಧನ್ಯವಾದಗಳು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ದಿವ್ಯಾ ಸೋಮಶೇಖರ್ ಸಂಘಟನೆಯ ನಗರ ಅಧ್ಯಕ್ಷ ಡಿ ಜಯಣ್ಣ ಉಪಾಧ್ಯಕ್ಷರಾದ ಜಿ ಅಶ್ವಥ್ ರಾಕೇಶ್ ಅರುಣ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷ ಸ್ಯಾಮ್ಯುಯಲ್ ವಿಕ್ಟರ್ ಪ್ರಧಾನ ಕಾರ್ಯದರ್ಶಿ ಕೆಆರ್ ಗುರುಸ್ವಾಮಿ ಕಾನೂನು ಘಟಕದ ಶಿವಕುಮಾರ್ ಇತರರು ಹಾಜರಿದ್ದರು ಶಿಡ್ಲಘಟ್ಟ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾರಾಯಣ್ ಅವರು ಅಧಿಕಾರ ವಹಿಸಿಕೊಂಡಿದ್ದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪಿಸುವ ಕೆಲಸ ಆಗಬೇಕಿದ್ದು ನಾನು ಮತ್ತು ಸಿಬ್ಬಂದಿಗಳು ಅದಕ್ಕಾಗಿ ಶ್ರಮಿಸುತ್ತೇವೆ ಎಂದರು ಎಂದು ಕಚೇರಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಯೋಜನೆಗಳು ಗ್ರಾಮ ಪಂಚಾಯತಿಗಳ ಮುಖಾಂತರ ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಜನರಿಗೆ ತಲುಪಿಸುವ ಕೆಲಸ ಆಗಬೇಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳು ಒದಗಿಸುವುದು ಸ್ವಚ್ಛತೆ ಕುಡಿಯುವ ನೀರು
ಬೀದಿ ದೀಪ ನಿರ್ವಹಣೆಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಇತ್ತೀಚೆಗೆ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮದಲ್ಲಿ ಸೊಳ್ಳೆಗಳಲ್ಲಿ ಜೀಕಾ ವೈರಸ್ ಪತ್ತೆಯಾಗುತ್ತಿದ್ದು ಜನರು ಆತಂಕ ಪಡುವ ಅಗತ್ಯವಿಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೊಳ್ಳೆಗಳ ನಾಶಕ್ಕೆ ಕ್ರಮ ಕೈಗೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಎಂದರು. ಯಾವ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿಯ ಡೆಪ್ಯೂಟಿ ಸೆಕ್ರೆಟರಿ ಅವರು ವಿಸಿಟ್ ಮಾಡ್ಕೊಂಡು ಬಂದು ಅಲ್ಲಿನ ಪಿ ಡಿ ಒಗೆ ತಲಕಾಯಿಬೆಟ್ಟ ಗ್ರಾಮ ಪಂಚಾಯತಿ ಪಿ ಡಿ ಒಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೇವೆ. ನಾವು ಏನೇನು ಕ್ರಮಗಳನ್ನು ಅವಲಂಬಿಸಬೇಕು, ಇಮ್ಮಿಡಿಯೇಟ್ ಚರಂಡಿ ಕ್ಲೀನ್ ಆಗಬೇಕು, ಎಲ್ಲೆಲ್ಲಿ ಗುಂಪು ಮಳೆ ಬೆಳೆದಿರ್ತದೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ ಅದು ಕ್ಲೀನ್ ಆಗಬೇಕು, ಮತ್ತು ಟೈರು ಹಾಳಾದ ಅನುಪಯುಕ್ತ ವಸ್ತುಗಳು ಎಲ್ಲ ಹಾಕಿದರೆ ಎಲ್ಲ ನೀರು ಶೇಖರಣೆ ಆಗ್ತದೆ, ಎಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಲ್ಲಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಕೂಡಲಿ ತಕ್ಷಣ ಆಗಬೇಕು. ಈಗ ಅದಕ್ಕೆ ಒಂದು ಮುಂದೆ ಯಾವುದೋ ಚರಂಡಿ ನೀರು ಸ್ಟಾಗ್ನೇಷನ್ ಆಗಿರೋದ್ರಲ್ಲಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕಾಗಿದೆ. ಸೊ ಅದನ್ನು ಮುಂದೆ ತಗೊಳ್ಳೋಣ. ಈಗ ಇಲ್ಲಿ ನಿಂತಿದೆ, ಅದು ಇಮ್ಮಿಡಿಯೇಟಾಗಿ ಕ್ಲೀನ್ ಆಗಬೇಕಂತ ಜೆ ಸಿ ಬಿ ಬರ್ತಾ ಇದೆ. ಒಂದರ ಟೂ ಡೇಸಲ್ಲಿ ಪರ್ಟಿಕ್ಯುಲರ್ ಆಗಿ ತಲಕಾಯಿ ಬೆಟ್ಟದಲ್ಲಿ ಕ್ಲಿಯರ್ ಆಗ್ತದೆ. ಇವೊಂದು 28 ಗ್ರಾಮ ಪಂಚಾಯತಿಗಳು ಕೂಡ ಎಲ್ಲ ಪಿಡಿಯೋಸ್ಗೆ ಯಾವುದೇ ಕಾರಣಕ್ಕೂ ಈ ಸ್ವಚ್ಛತೆ ನಿರ್ಲಕ್ಷ್ಯ ಆಗಬಾರ್ದು, ಜೀಕಾ ವೈರಸ್ ಏನು ಸ್ಪ್ರೆಡ್ ಆಗ್ತಾ ಇದೆ ಇಲ್ಲೂ ಅದು ಪ್ರಕರಣಗಳು ಗ್ರೋ ಆಗಬಾರ್ದು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ಪಿಡಿಯೋಸು ಕಾರ್ಯಕರ್ತರ ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಇನ್ನು 2-3 ದಿವಸದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಸ್ವಚ್ಛತೆಯನ್ನು ಕೈಗೊಳ್ಳಬೇಕು, ಬ್ಲೀಚಿಂಗ್ ಪೌಡರ್ ಹಾಕ್ತಕ್ಕಂಥದ್ದು, ಫಾಗಿಂಗ್ ಮಾಡ್ತಕ್ಕಂಥದ್ದು, ಮತ್ತು ಎಲ್ಲೆಲ್ಲಿ ಬೆಳೆ ಬೆಳೆದ ಕ್ಲಿಯರ್ ಮಾಡ್ತಕ್ಕಂಥದ್ದು, ಅನುಪಯುಕ್ತ ವಸ್ತುಗಳನ್ನು ರಿಮೂವ್ ಮಾಡ್ತಕ್ಕಂಥದ್ದು ಈ ಕೆಲಸವನ್ನು ಮಾಡೋದು. ಅದರ ಜೊತೆಗೆ ಸಾರ್ವಜನಿಕರಿಗೂ ಸಹಕಾರ ಬೇಕಾಗ್ತದೆ ಈ ಕೆಲಸದಲ್ಲಿ. ಹಾಗಾಗಿ ಸಾರ್ವಜನಿಕರುಗಳು ಕೂಡ ನಾವು ಅವರಿಗೆ ನಮ್ಮ ಎಸ್ ಬಿ ಎಂ ವೆಹಿಕಲ್ ಮುಖಾಂತರ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಜೀಕಾ ವೈರಸ್ ಎದುರ್ಕೊಳ್ತಕ್ಕಂಥ ವಿಷಯ ಏನಿಲ್ಲ, ಆದಾಗಿ ಕೂಡ ನಾವು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅಂತ ಮಾಹಿತಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ನಾವು ಸರ್ವಸನ್ನದ್ಧರಾಗಿದ್ದೇವೆ. ಹುಬ್ಬಳ್ಳಿ ನಗರದಲ್ಲಿ ಚಿಗರಿ ಬಸ್ ಬಂದು ಜನರಿಗೆ ಅನುಕೂಲ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಸಾಕಷ್ಟು ಅವ್ಯವಸ್ಥೆಯಂತೂ ಆಗಿದೆ. ಒಂದೇ ರಸ್ತೆಯಲ್ಲಿ 2 ಬಸ್ ಕೆಟ್ಟು ನಿಂತಿರುವುದು ನಿಜಕ್ಕೂ ಜನರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಉಣಕಲ್ ಸಿದ್ದಪ್ಪಜ್ಜನ ದೇವಸ್ಥಾನದ ಹತ್ತಿರ ಒಂದು ಬಸ್ ಕೆಟ್ಟು ನಿಂತಿದ್ದರೆ ಮತ್ತೊಂದು ಬಸ್ ಉಣಕಲ್ ಕೆರೆಯ ಮುಂದಿನ ಭಾಗದಲ್ಲಿ ಕೆಟ್ಟು ನಿಂತಿರುವುದು ನಿಜಕ್ಕೂ ಪ್ರಯಾಣಿಕರಲ್ಲಿ ಆತಂಕದ ಭಾವವನ್ನು ಹುಟ್ಟುಹಾಕಿದೆ. ಒಂದೇ ರಸ್ತೆಯ 200 ಮೀಟರ್ ದೂರದಲ್ಲಿಯೇ 2 ಬಸ್ ಕೆಟ್ಟು ನಿಂತಿರುವುದು ನಿಜಕ್ಕೂ ಏನಿದು ಅವ್ಯವಸ್ಥೆ ಅಂತ ಜನರು ಪ್ರಶ್ನಿಸುವಂತಾಗಿತ್ತು. ಚಿಗರಿಯ ಅವ್ಯವಸ್ಥೆಯಿಂದ ಜನರು ಬೇಸತ್ತಿದ್ದಾರೆ. ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ಹೋಬಳಿ ಮಟ್ಟದಲ್ಲೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ತೆರೆಯಲಾಗುತ್ತಿದೆ ಎಂದು ಡಿಸಿಸಿ ಬ್ಯಾಂಕಿನ ಜಿಲ್ಲಾ ನಿರ್ದೇಶಕ ಹಾರನಹಳ್ಳಿ ಪ್ರಭಾಕರ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಸಿಎಸ್ಪುರದಲ್ಲಿ ನೂತನವಾಗಿ ಡಿಸಿಸಿ ಬ್ಯಾಂಕ್ ಶಾಖೆಯನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಹಾರನಹಳ್ಳಿ ಪ್ರಭಾಕರ್, ಇದು ಜಿಲ್ಲೆಯಲ್ಲಿ 42ನೆಯ ಶಾಖೆಯಾಗಿದ್ದು ಗುಬ್ಬಿ ತಾಲೂಕಿನಲ್ಲಿಯೇ 4 ಶಾಖೆಗಳನ್ನು ಮಾಡುವ ಮೂಲಕ ರೈತರು ಆಯಾ ಹೋಬಳಿಯಲ್ಲಿ ಎಲ್ಲಾ ರೀತಿಯ ಸಹಾಯ ಪಡೆಯಲು ಬ್ಯಾಂಕ್ಗಳನ್ನು ತೆರೆಯಲಾಗಿದೆ. ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಕನಸಿನ ಕೂಸಾಗಿದ್ದು ಸ್ಥಳೀಯವಾಗಿಯೇ ಎಲ್ಲಾ ರೀತಿಯ ಬ್ಯಾಂಕಿನ ಮೂಲಕ ರೈತರಿಗೆ ಸಹಾಯ ಮಾಡಬೇಕೆಂಬುದು ಅವರ ಆಶಯವಾಗಿದೆ. ಅದರಂತೆ ಅವಶ್ಯಕತೆ ಇರುವಂತಹ ಭಾಗಗಳಲ್ಲಿ ಶಾಖೆಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಹೋಬಳಿ ಇಲ್ಲಿ ಇವತ್ತು 43ನೇ ಶಾಖೆಯನ್ನು ಉದ್ಘಾಟನೆ ಇವತ್ತು ನಮ್ಮ ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಆಲ್ ಜಿಲ್ಲಾ ಡೈರೆಕ್ಟ್ರು ಮತ್ತು ಯು ಎಸ್ ಎಸ್ ಎನ್ ಅಧ್ಯಕ್ಷರು ಸೆಕ್ರೆಟ್ರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮಸ್ಥರುಗಳ ಮುಖಾಂತರ ಇವತ್ತು ಉದ್ಘಾಟನೆ ಆಗಿದೆ. ಇದೆಲ್ಲದರ ಕೊಡುಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜಣ್ಣ ಸಾಹೇಬರು ಸಹಕಾರ ಸಚಿವರಿಗೆ ಸೇರ್ತಕ್ಕಂಥ ಕೊಡುಗೆ ಇದು. ಇವತ್ತು ನಮ್ಮ ಜಿಲ್ಲೆಗೆ ಇಡೀ ಅತ್ಯಂತ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು 43 ಶಾಖೆಯನ್ನು ಇವತ್ತು ಹೋಬಳಿ ವೈಸ್ ಬ್ಯಾಂಕನ್ನು ಮಾಡಿಕೊಟ್ಟಿದ್ದಾರೆ. ಇದೆಲ್ಲದೂ ಕೂಡ ರೈತರಿಗೆ ಸಹಾಯ ಆಗಲಿ, ಹಾಲು ಉತ್ಪಾದಕರಿಗೆ, ಸೊಸೈಟಿಗಳಿಗೆ, ವಿ ಎಸ್ ಎಸ್ ಎನ್ಗಳಿಗೆ ಎಲ್ಲ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸಹಾಯ ಮಾಡೋರೆ ಅವರಿಗೆ ನಾವು ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಬಿ ಎಸ್ ರವಿ, ಎಸ್ ಆರ್ ರಾಜ್ಕುಮಾರ್, ಹನುಮಾನ್, ತಾರೆ ಮರೇಹಳ್ಳಿ ನರಸಿಂಹಯ್ಯ, ರಾಜೇಂದ್ರ, ಸಿದ್ದಲಿಂಗಪ್ಪ, ಎಸ್ ಶ್ರೀಧರ್, ಎಚ್ ಮೂರ್ತಿ ಹಾಗೂ ಪದಾಧಿಕಾರಿಗಳು ರೈತರು ಹಾಜರಿದ್ದರು. ಬಿಜೆಪಿಯವರು ತಮ್ಮ ಪಕ್ಷದ ಅಧ್ಯಕ್ಷರು ಯಾರು ಅಂತ ಹೇಳಿ ಮೊದಲು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಿ ಎಂದು ದಾವಣಗೆರೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಚುನಾವಣೆ ಫಲಿತಾಂಶ ಬಂದು 6 ತಿಂಗಳಾಯಿತು. ಇವರಿಗೆ ಇನ್ನೂ ವಿರೋಧ ಪಕ್ಷದ ನಾಯಕನನ್ನ ಮಾಡಲು ಸಾಧ್ಯವಾಗಿಲ್ಲ. ಬಿಜೆಪಿಗೆ ಅಧ್ಯಕ್ಷರು ಯಾರು ಅಂತ ಗೊತ್ತಿಲ್ಲ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮಾಡಕ್ಕಾಗಿಲ್ಲ. 4 ವರ್ಷದಲ್ಲಿ ಒಂದು ಬಾರಿಯೂ 34 ಜನರ ಕ್ಯಾಬಿನೆಟ್ ಮಾಡಕ್ಕಾಗಿಲ್ಲ. ನಾವು ಡೇ 1 ನಿಂದ ಫುಲ್ ಕ್ಯಾಬಿನೆಟ್ ಕೆಲಸ ಮಾಡುತ್ತಿದ್ದೇವೆ. ಎಲ್ಲಿ ಗೊಂದಲವಿದೆ ಎಂಬುದನ್ನ ನೀವೇ ಹೇಳಿ ಎಂದ ಸಚಿವರು ಪ್ರಶ್ನೆ ಮಾಡಿದರು. ಎಲ್ಲಿ ಗೊಂದಲವಿದೆ ಎಂಬುದನ್ನ ನೀವೇ ಹೇಳಿ ಎಂದ ಸಚಿವರು ಪ್ರಶ್ನೆ ಮಾಡಿದರು. ಗೊಂದಲ ಇದೆ ಅಂತ ಹೇಳಿದ ಕೂಡಲೇ ಗೊಂದಲ ಆಗೋದಿಲ್ಲ. ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ನಾವು ಇವತ್ತು ನೀವೇ ನೋಡಿದ್ದೀರಾ, ಹಿಂದಿನ ಸರ್ಕಾರದಲ್ಲಿ ಐದು ವರ್ಷ 4 ವರ್ಷ ಸರ್ಕಾರ ಮಾಡಿ ಒಂದು ದಿನ ಫುಲ್ ಕ್ಯಾಬಿನೆಟ್, 34 ಜನಗಳ ಕ್ಯಾಬಿನೆಟ್ ಮಾಡೋಕ್ಕಾಗಲಿಲ್ಲ. 4 ಇಯರ್ಸ್ ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೇನೆ. ಒಂದು ದಿನ 4 ವರ್ಷದಲ್ಲಿ ಒಂದು ದಿನ ಕೂಡ 34 ಸದಸ್ಯರ ಕ್ಯಾಬಿನೆಟ್ ಮಾಡೋಕ್ಕಾಗಲಿಲ್ಲ. ನಾವು ಡೇ 1 ನಿಂದ 34 ಸದಸ್ಯರ ಕ್ಯಾಬಿನೆಟ್ ಮಾಡಿ ಇಡೀ ಕ್ಯಾಬಿನೆಟ್ ಕೆಲಸ ಮಾಡ್ತಾ ಇದೆ ಅಂದರೆ ಎಲ್ಲಿ ಗೊಂದಲ ಇತ್ತು ಅನ್ನೋದನ್ನು ತಾವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಚುನಾವಣೆ ಫಲಿತಾಂಶ ಮೇ 13ಕ್ಕೆ ಬಂದು ಇವತ್ತು ನಾವು ನವೆಂಬರ್ 3ನೇ ತಾರೀಕಲ್ಲಿ ಇದ್ದೇವೆ, ಹೌದಲ್ವಾ? 6 ತಿಂಗಳು ಆಯಿತು. ಒಂದು ವಿರೋಧ ಪಕ್ಷದ ನಾಯಕರು ಇಲ್ಲ ಕರ್ನಾಟಕ ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಇಲ್ಲ. ಯಾರಲ್ಲಿ ಗೊಂದಲ ಇದೆ? ಅವರು ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಮಾಡೋಕ್ಕಾಗಿಲ್ಲ, ಅದನ್ನು ತಾವು ಯಾರೂ ಕೇಳೋದಿಲ್ಲ. ಕರ್ನಾಟಕ ವಿಧಾನ ಪರಿಷತ್ತಿಗೂ ಒಬ್ಬ ಅಪೋಸಿಷನ್ ಲೀಡರ್ ಇಲ್ಲ, ಕರ್ನಾಟಕ ವಿಧಾನಸಭೆಗೂ ಅಪೋಸಿಷನ್ ಲೀಡರ್ ಇಲ್ಲ, ಬಿಜೆಪಿಗೆ ಅಧ್ಯಕ್ಷರು ಯಾರು ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ಲೀಡರ್ ಆಫ್ ದ ಲೆಜಿಸ್ಲೇಚರ್ ಪಾರ್ಟಿ ಯಾರು ಅನ್ನೋ ಶಾಸಕಾಂಗ ಪಕ್ಷದ ನಾಯಕರೇ ಇಲ್ಲ ಅವರಿಗೆ. 6 ತಿಂಗಳು ಕಳೆದರೂ ಕೂಡ ಗೊಂದಲದ ಗೂಡಾಗಿದೆ. ಅದನ್ನು ಬಹುಶಃ ಮರೆಮಾಚಲಿಕ್ಕೋಸ್ಕರ ಈ ಎಲ್ಲ ಚರ್ಚೆಗಳು ಆಗ್ತಾ ಇದ್ದಾವೆ ಅಂತ ನನಗನ್ನಿಸುತ್ತೆ. ಫಸ್ಟು ಇದು 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಇದೆಲ್ಲ ಹೈಕಮಾಂಡ್ ಹಂತದಲ್ಲಿ ಚರ್ಚೆ ನಡೆಯುತ್ತದೆ ಎಂದಿದ್ದಾರೆ. ಸಿಎಂ ಹೇಳಿದ್ದು 5 ವರ್ಷ ಕಂಟಿನ್ಯೂ ಎಂದಿದ್ದಾರೆ. ಯಾವುದೇ ಬದಲಾವಣೆ ಇದ್ದರೂ ಹೈಕಮಾಂಡ್ ಮಾಡಬೇಕಾಗಿದೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ 2.5 ವರ್ಷ ಸಿಎಂ ಎಂಬ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ. ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಆಪರೇಷನ್ ಕಮಲ ಅಭ್ಯಾಸವಾಗಿದೆ. ಇಡಿ ಸಿಬಿಐ ಬಳಸಿ ಸರ್ಕಾರ ಕೆಡವುತ್ತಾರೆ. ಯಾವುದೇ ಪ್ರಕರಣ ಇರುವ ವ್ಯಕ್ತಿ ಬಿಜೆಪಿಗೆ ಹೋದರೆ ವಾಷಿಂಗ್ ಪೌಡರ್ ನಿರ್ಮಾಯದಂತೆ ಎಂದು ಬಿಜೆಪಿಗೆ ಟಾಂಗ್ ನೀಡಿದರು. ಅವರವ್ರ ಕ್ಲಿಯರೆನ್ಸು ಯಾರು ಮಾತನಾಡಬೇಕು ಇವರೆಲ್ಲ ಪ್ರತಿ ಟೈಮ್ ಇದ್ದೇ ಕೇಳಬೇಕು. ನಾವು ಉತ್ತರ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಆಮೇಲೆ MLAಗಳನ್ನ ಡಿಸೈಡ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ಹೇಳಿಲ್ಲ ಕೇಳಿ. ಬಟ್ ಎಸ್, ಡೆಫಿನೆಟ್ಲಿ ಇದನ್ನೆಲ್ಲ ಚರ್ಚೆ ಆಗ್ತಕ್ಕಂಥದ್ದು ಹೈಕಮಾಂಡ್ ಲೆವೆಲ್ ಚರ್ಚೆ ಆಗ್ತದೆ. ಹೇಳಿರ್ತಕ್ಕಂಥದ್ದು ಖಂಡಿತವಾಗ್ಲಿ ಫೀಸ್ ಕಂಟಿನ್ಯೂಂಗ್ ಅಂದ್ರೆ ಹೀ ಹ್ಯಾಸ್ ಟು ಬಿ ದ ಸಿಎಂ ಫಾರ್ ನೆಕ್ಸ್ಟ್ 5 ಇಯರ್ಸ್. ಈಗ ನಾವು ಹೇಳಿದ ತಕ್ಷಣ ಅದನ್ನ ಮತ್ತೆ ಇನ್ನೊಬ್ಬರನ್ನ ಕೇಳ್ತಿರ್ತಾ. ಈಗ ನಮ್ದೇನು ಇದೆ, ಇಫ್ ಸಿಎಂ ಆಸ್ ಅಸರ್ಟಿವ್ಲಿ ಟೋಲ್ಡ್ ಇಫ್ ದರ್ಸ್ ಎನಿ ಚೇಂಜ್, ದಿ ಹೈಕಮಾಂಡ್ ಆರ್ ದ MLAs ವಿಲ್ ಚೆಕ್ ಇಟ್ ಅಪ್ ಅಲ್ಲ. ಸೊ ಕಮಿಂಗ್ ಬ್ಯಾಕ್ ಅಂಡ್ ಆಸ್ಕಿಂಗ್ ಸೇಮ್ ಕ್ವಶನ್ಸ್ ಎರಡುವರೆ ಆದ್ಮೇಲೆ ಇವ್ರು ಆಗ್ತಾರೆ ಇವ್ರು ಆಗ್ತಾರೆ ಭಾಳ ಜನ ಕೇಳಿದ್ದಾರೆ. ಸೊ ಸಿಎಂ ಅದಕ್ಕೆಲ್ಲ ತೆರೆ ಎಳೆದ್ಬಿಟ್ಟಿದ್ದಾರೆ. ಈಗ ನಾನೇ 5 ವರ್ಷ ಅಂತ ಸಿಎಂ ಹೇಳಿದ್ಮೇಲೆ ಅದು ಪುನಃ ನೀವು ನಮಗೆ ಕೇಳಿದ್ರಾಗ ಅರ್ಥ ಏನಿದೆ ಅಲ್ಲ, ನಮಗೆ ಕೇಳಿಲ್ಲ ಸರ್. ಹಿಂಗಾಗಿ ಗೊಂದಲ ಇದೆಯಾ ಪಕ್ಷದಲ್ಲಿ? ಗೊಂದಲ ಏನಿಲ್ಲ ಸರ್. ಈಗ ಅವ್ರವ್ರು ಅಭಿಪ್ರಾಯ ಹೇಳ್ತಾರೆ, ಸಿ ಗೊಂದಲ ಇಲ್ಲ. ಈ ಸಿಎಂ ಹ್ಯಾಸ್ ಕ್ಲಿಯರ್ ದಟ್ ಹಿ ಹ್ಯಾಸ್ ಟು ಬಿ ದ ನೆಕ್ಸ್ಟ್ ಸಿಎಂ ಫಾರ್ 5 ಇಯರ್ಸ್. ಸೊ ಓನ್ಲಿ ಪಾರ್ಟಿ ಆರ್ MLAs ಹ್ಯಾಸ್ ಟು ಚೇಂಜ್. ಅಂಡ್ ಇಫ್ ಯು ಸೆಟ್ ದಟ್ ಯು ಓನ್ಲಿ ಶುಡ್ ಆಸ್ಕ್ ಹಿಮ್. ಈಗ ಅವ್ರು ಹೇಳಿದ ಮೇಲೆ ಕೂಡ ಮತ್ತೆ ಅದ್ರ ಮೇಲೆ ತಿರ್ಗಾ ನೀವು ಕೇಳಿದ್ರೆ ನಾವೇನು ಉತ್ತರ ಕೊಡೋದಿಲ್ಲ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.